ಅವಳ ಹೆಸರು ಲಾಲಿಟ. ಲುಕ್ ಮ್ಯಾಡಮ್, ಯು ಬಿಲಾಂಗ್ ಟು ದಿಸ್ ಗ್ಲೋರಿಯಸ್ ಲ್ಯಾಂಡ್ ಆಫ್ ಕರ್ನಾಟಕ ಹೂಸ್ ವಂಡರ್ಫುಲ್ ಲ್ಯಾಂಗ್ವೇಜ್ ಇಸ್ ಕನ್ನಡ. ಅರ್ಧಂಬರ್ಧ ಪ್ರೇಮಕಥೆ ಅನ್ನೋದೊಂದು ಹೊಸ ಫ್ರೆಶ್ ಸಿನಿಮಾ. ನಾನು ಮತ್ತು ದಿವ್ಯಾ ಹುಡುಗ ನಮ್ಮನ್ನೆಲ್ಲ ನೀವು ಬೇರೆ ಥರ ಕಿರುತೆರೆಯಲ್ಲಿ ನೋಡಿದ್ದೀರಾ. ಸೊ ಬೆಳ್ಳಿತೆರೆಗೆ ನಾಲ್ಕು ಅದ್ಭುತವಾದ ಹಾಡುಗಳು, ಅರ್ಜುನ್ ಜನ್ಯಾದ ಅವರ ಮ್ಯೂಸಿಕ್ ಹಾಗೂ ಅರವಿಂದ್ ಕೌಶಿಕ್ ಅವರ ನಿರ್ದೇಶನ ಆ್ಯಂಡ್ ಬಕ್ಸಸ್ ಮೀಡಿಯಾ ಅವರ ಪ್ರೊಡಕ್ಷನಲ್ಲಿ ಬರ್ತಾ ಇದೆ. ಇದೊಂದು ಈ ಕಾಲಘಟ್ಟದಲ್ಲಿ ನಡೆಯುವಂಥ ಒಂದು ಪ್ರೇಮಕತೆ, ಕ್ಲಾಸಿಕ್ ಲವ್ ಸ್ಟೋರಿ ಇನ್ ದಿಸ್ ಟೈಮ್. ಮತ್ತು ಹೇಗೆ ಇದರಲ್ಲಿ ತುಂಬ ಲೈಫ್ ಮೆಸೇಜಸ್ಸು ಇದೆ. ಇಟ್ಸ್ ಅ ಫ್ರೆಶ್ ಮೂವಿ. ಕೊಪ್ಪ, ಸಕಲೇಶ್ಪುರ, ಬೆಂಗಳೂರು, ಉಡುಪಿ, ಮಣಿಪಾಲ, ಮಲ್ಪೆ ಇಲ್ಲೆಲ್ಲ ಶೂಟ್ ಆಗಿದೆ. ಸೊ ಡಿ ಒ ಪಿ ಅವರು ತುಂಬ ಅದ್ಭುತವಾಗಿ ಎಲ್ಲ ಸಿನಾರಿಯೋಸ್ ಶೂಟ್ ಮಾಡಿದ್ದಾರೆ ಆ್ಯಂಡ್ ಪ್ರತಿ ಫ್ರೇಮು ಪೋಸ್ಟರ್ ಮಾಡ್ಬೋದು, ಆ ಥರ ಲೊಕೇಶನ್ಸ್ ಇದೆ. ಸೊ ನಿಮ್ಮ ಕಣ್ಣಿಗೆ, ಕಿವಿಗೆ ಹಾಗೂ ಮನಸ್ಸಿಗೆ ತಂಪಾಗುವಂಥ ಒಂದು ಸಿನಿಮಾ ನಿಮ್ಮ ಮುಂದೆ December 1 ಬರ್ತಾ ಇದೆ ಆ್ಯಂಡ್ ಇದು ನನ್ನ ಮೊದಲನೆಯ ಸಿನಿಮಾ. ಸೊ ನನಗೆ ಸ್ವಲ್ಪ ಕುತೂಹಲ ಜಾಸ್ತಿ ಇದೆ ಹೇಗೆ ಏನಾಗುತ್ತೆ ಅಂತ. ಬಟ್ ದಿವ್ಯ ಹುಡುಗ ಮತ್ತು ನಮ್ಮ ಡೈರೆಕ್ಟರ್ ಆದಂಥ ಅರವಿಂದ್ ಕೌಶಿಕ್ ಸರ್ ನನಗೆ ಬೇಕಾದಂಥ ಗೈಡೆನ್ಸ್ ಕೊಟ್ಟು ಹಾಗೂ ನನಗೆ ಬೇಕಾದಂಥ ಟೈಮ್ ಸ್ಪೇಸ್ ಎಲ್ಲ ಕೊಟ್ಟು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ. ಸೊ ನೀವೆಲ್ಲರೂ ಬರಬೇಕು. ನಮ್ಮ ಸಿನಿಮಾದೊಂದು ಇದಿದೆ, ಏನು ಟ್ಯಾಗ್ಲೈನ್ ಇದೆ, ನೀವಿದ್ದರೆ ನಮ್ಮ ಜೊತೆ ಅರ್ಧಂಬರ್ಧ ಪ್ರೇಮಕತೆ ಪರಿಪೂರ್ಣ ಆಗುತ್ತೆ ಅಂತ. ಸೊ ನೀವೆಲ್ಲರೂ ಬಂದು ನಮ್ಮ ಸಿನಿಮಾಕ್ಕೆ ಹರಿಸ್ಬೇಕು ಆ್ಯಂಡ್ ಸಪೋರ್ಟ್ ಮಾಡಬೇಕು. ನೀವಿದ್ದರೆ ಮಾತ್ರ ನಮ್ಮ ಸಿನಿಮಾ ಗೆಲ್ಲಿಕ್ಕಾಗುವಂಥದ್ದು. ಸೊ ನಮ್ಮ ಗೆಲುವಿನಲ್ಲಿ ನೀವು ಪಾತ್ರರಾಗಿ ಭಾಗಿಯಾಗಿ ಅಂತ ಕೇಳ್ಕೊಂಡಿದ್ದೀನಿ ಸರ್. ಹೌದು, ಇನಿಷಿಯಲಿ ಸ್ವಲ್ಪ ಕಷ್ಟ ಆಯಿತು ಅಂದರೆ ಕ್ಯಾಮ್ರಾ, ನಾವು ಮುಂಚೆ ಕ್ಯಾಮ್ರಾ ಫೇಸ್ ಮಾಡ್ತಿದ್ದಿದ್ದು ಬೇರೆ ಥರ. ನಾನಾಗಿ ಇರಬೇಕಾದ್ರೆ ಕ್ಯಾಮ್ರಾ ಫೇಸ್ ಮಾಡೋದು ಸುಲಭ. ನಾನು ಯಾವುದೋ ಒಂದು ಪಾತ್ರ ತೋರಿಸ್ಬೇಕಾದ್ರೆ ಅದನ್ನು ಕರೆಕ್ಟಾಗಿ ಮಾಡಬೇಕಾಗುತ್ತೆ, ಯಾಕಂದರೆ ಕ್ಯಾಮ್ರಾದಲ್ಲಿ ಎಲ್ಲ ಮ್ಯಾಗ್ನಿಫೈ ಆಗುತ್ತೆ. ಸೊ ಸ್ವಲ್ಪ ಕಷ್ಟ ಆಯಿತು ಹೋಗ್ತಾ ಹೋಗ್ತಾ. ಆಮೇಲೆ ನಂಟು ನಂದು ಮತ್ತು ಕ್ಯಾಮ್ರಾ ನಂಟು ಬೆಳೀತಾ ಹೋಯಿತು. ಟುವರ್ಡ್ಸ್ ದಿ ಎಂಡ್ ಐ ಥಿಂಕ್ ಚೆನ್ನಾಗಾಯಿತು. ಬಟ್ ಇದು ಒಂದು ಹೊಸ ಚಾಲೆಂಜ್ ನನಗೆ. ಬೈಕ್ ಸವಾರಿ ಇದೆ, ಬೈಕ್ ಸವಾರಿ ಇದೆ. ನನ್ನ ರೇಸಿಂಗ್ ಸ್ನಿಪೆಟ್ಸು ಸ್ವಲ್ಪ ಒಂದು ಸಂದರ್ಭವನ್ನು ವಿವರಣೆ ಮಾಡುವಂಥ ಒಂದು ಕಾಲದಲ್ಲಿ ಆ ಸ್ನಿಪೆಟ್ಸು ಇದೆ. ಬಟ್ ಇಟ್ಸ್ ಅ ಕ್ಲಾಸಿಕಲ್ ಲವ್ ಸ್ಟೋರಿ. ಅದು ಇವಾಗ ಈ ಸಿನಿಮಾ ಆದಮೇಲೆ, ಸಕ್ಸಸ್ ಪಾರ್ಟಿ ಎಲ್ಲ ಆದಮೇಲೆ ನಾವು ಇವಾಗ ನೋಡಿ ಹೇಗಿದೆ ಅಂದರೆ ಯಾವುದು ಕದ್ದು ಮುಚ್ಚಿ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಎಲ್ಲರಿಗೂ ಎಲ್ಲ ಗೊತ್ತೇ ಆಗುತ್ತೆ. ಸೊ ಸದ್ಯದಲ್ಲೇ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ನನ್ನ 4-5 ಫಿಲ್ಮು, ಅಂದರೆ ರಿಲೀಸ್ ಆಗ್ತಾ ಇರೋದು 5 ಫಿಲ್ಮ್. ನನ್ನ ಫಸ್ಟ್ ಸಿನಿಮಾ ಬಂದು ಹುಲಿರಾಯ, ಅದ್ರದ್ದು ಡೈರೆಕ್ಟರ್ ಅರವಿಂದ್ ಕೌಶಿಕ್ ಸರ್. ಅದೇ ಡೈರೆಕ್ಟರ್ ಇದರಲ್ಲಿ ತಿರ್ಗಾ ನನ್ನನ್ನು ಹೀರೋಯಿನ್ ಆಗಿ ತಗೊಳ್ತಾ ಇರೋದು. ಅವರು ಅಂಡರಲ್ಲಿ ಕೆಲಸ ಮಾಡೋದಕ್ಕೆ ಐ ಫೀಲ್ ಪ್ರಿವಿಲೇಜ್ಡ್. ತುಂಬ ಖುಷಿಯಾಗುತ್ತೆ ಬಿಕಾಸ್ ಅವರೊಂದು ಸೌಂಡ್ ಟೆಕ್ನಿಷಿಯನ್, ಒಂದು ಸ್ಪಾಟಲ್ಲೇ ಒಂದು ಮ್ಯಾಜಿಕಲ್ ಸೀನ್ ಬರೆಯುವಂಥ ಕೇಪಬಿಲಿಟಿ ಇರುವಂಥ ಒಬ್ಬ ಡೈರೆಕ್ಟರ್ ಅವರು. ಮತ್ತು ನನ್ನ ಜೊತೆ ಇವಾಗ ಸಹಕಲಾವಿದರಾಗಿ ಅರವಿಂದ್ ಕೆ ಪಿ ಅವರು ಮಾಡಿಸಿದ್ದಾರೆ. ಆ್ಯಂಡ್ ಅಭಿಲಾಷ್ ದ್ವಾರಕೇಶ್ ಸರ್, ಇವರು 25 ಆದಮೇಲೆ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದು. ಮತ್ತು ಆಲ್ ಓಕೆ ಅವರು, ಈ ಥರ ಸುಮಾರು ಜನ ಪ್ರಮುಖ ತಾರಾಗಣದಲ್ಲಿದ್ದಾರೆ. ಸಿನಿಮಾ ರಾಮ್ ಕಾಮ್. ಇವಾಗಿನ ಜನ್ರೇಷನಲ್ಲಿ ಇವಾಗಿನ ಜನ್ರೇಷನ್ ಮಕ್ಕಳು ರಿಲೇಷನ್ಶಿಪ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಆ್ಯಂಡ್ ಇಂಟೆನ್ಷನ್ಸ್ ಎಷ್ಟು ಇಂಪಾರ್ಟೆಂಟ್ ಲೈಫಲ್ಲಿ. ಇವಾಗ ಒಂದು 10 ನಿಮಗೊಬ್ಬರು ಫ್ರೆಂಡ್ ಇರ್ಬೋದು, ಒಂದು ವಾರದಿಂದ ಒಬ್ಬರು ಫ್ರೆಂಡ್ ಇರ್ಬೋದು, ಬಟ್ ಒಂದು ವಾರದಿಂದ ಫ್ರೆಂಡ್ ಆಗಿರೋರಿಗೆ ನಿಮ್ಮ ಮೇಲೆ ಒಳ್ಳೆ ಇಂಟೆನ್ಷನ್ ಇರ್ಬೋದು, 10 ಜೊತೆಗಿದ್ರು ಅವ್ರ ಮೇಲೆ ಅವ್ರಿಗೆ ನಿಮ್ಮ ಮೇಲೆ ಒಳ್ಳೆ ಇಂಟೆನ್ಷನ್ ಇಲ್ಲದೆ ಇರ್ಬೋದು. ಈ ಥರ ತುಂಬ ಸೂಕ್ಷ್ಮ ವಿಚಾರಗಳನ್ನ ಒಂದು ಒಳ್ಳೆ ಮೆಸೇಜ್ ಮೂಲಕ ಹೇಳೋಕೆ ಹೊರಟಿದ್ದಾರೆ ಸಿನಿಮಾದಲ್ಲಿ. ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಮಾಡಿದ್ದಾರೆ, ತುಂಬ ಬ್ಯೂಟಿಫುಲ್ ಸಾಂಗ್ಸ್ ಇದೆ, ಎಲ್ಲ ಸೂದಿಂಗ್ ಸಾಂಗ್ಸ್. ಇವಾಗ ಆಲ್ರೆಡಿ 2 ಸಾಂಗ್ ರಿಲೀಸ್ ಆಗಿದೆ, ಇನ್ನೊಂದು ಡ್ಯಾನ್ಸ್ ನಂಬರ್ ಇನ್ನೇನು ಸದ್ಯದಲ್ಲೇ ರಿಲೀಸ್ ಆಗುತ್ತೆ. ಈ ಸಿನಿಮಾದಲ್ಲಿ ವರ್ಕ್ ಮಾಡೋದಕ್ಕೆ ತುಂಬ ಖುಷಿಯಾಯಿತು, ಯಾಕಂದರೆ ಎಲ್ಲ ಮಲೆನಾಡು ಕರಾವಳಿಲೇ ನಾವು ಶೂಟಿಂಗ್ ಮಾಡಿದ್ದು. ಇಲ್ಲೇ ಮಣಿಪಾಲ್ ಮತ್ತು ಪಡುಕೆರೆ ಬೀಚ್ ಮತ್ತು ಸಕಲೇಶ್ಪುರ, ಕೊಪ್ಪ ಈ ಥರ ಮಲೆನಾಡು ಕರಾವಳಿ ಮಿಕ್ಸ್ ಮಾಡಿ ಕರುನಾಡು ಅನ್ನೋ ಥರ ಫುಲ್ ಕರ್ನಾಟಕದಲ್ಲಿ ಶೂಟ್ ಮಾಡಿದ್ವಿ. ಶೂಟಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಸಿನಿಮಾ ತುಂಬ ಮುದ್ದಾಗಿ ಮೂಡ್ ಬಂದಿದೆ, ನಿಮಗೆ ನೋಡೋದಕ್ಕೆ ಡೆಫಿನೆಟ್ಲಿ ಡಿಸಪಾಯಿಂಟ್ ಆಗಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅವಿ ಹೇಳ್ದಂಗೆ ಸಿನಿಮಾ ನೋಡಿ ಹೊರಗಡೆ ಬರಬೇಕಾದ್ರೆ ನಿಮಗೆ ನನ್ನನ್ನು ಯಾರಾದರೂ ಅಷ್ಟು ಪ್ರೀತಿ ಮಾಡೋರೊಬ್ಬರು ಇರಲಿ ಅಥವಾ ನಾನು ಆ ಥರ ಪ್ರೀತಿ ಮಾಡೋ ಥರ ಆಗಲಿ ಅನ್ನೋ ಒಂದು ಮನೋಭಾವ ನಿಮ್ಮಲ್ಲಿರುತ್ತೆ. ನಿಮ್ಮ ಕಣ್ಣು ಕಿವಿ ಮನಸ್ಸು ಫುಲ್ ಖುಷಿಯಾಗಿರುತ್ತೆ ಆ್ಯಂಡ್ ನಿಮ್ಮ ಸಪೋರ್ಟ್ ಇಲ್ಲಿ ತನಕ ನೀವು ಪರೋಕ್ಷವಾಗಿ ನಮ್ಮ ಜೊತೆ ನಮ್ಗೆ ನಿಂತಿದ್ದೀರಾ ಸಪೋರ್ಟಾಗಿ. ಆ್ಯಂಡ್ ಈ ಸಿನಿಮಾದಲ್ಲಿ ನೀವು ನಮ್ಮ ಜೊತೆ ನಿಂತ್ಕೋಬೇಕು, ನಮಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಈ ಮೂಲಕ ನಿಮಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ.
ಈ ಸಿನಿಮಾ ಹೆಸರು ಮಾತ್ರ ಅರ್ಧಂಬರ್ಧ ಪ್ರೇಮಕಥೆ, ಫುಲ್ ಸಿನಿಮಾ ಇರುತ್ತೆ, ಸಿನಿಮಾ ಫುಲ್ ಇದೆ, ಹೆಸರು ಮಾತ್ರ ಅರ್ಧಂಬರ್ಧ ಪ್ರೇಮಕಥೆ. ಅದು ಯಾಕಂದರೆ ಯಾವತ್ತೂ ಪ್ರೇಮಕಥೆಗಳು ಅವರು ಆ ಮನುಷ್ಯರು ಎಂಡ್ ಆಗೋ ತನಕ ಅದು ನೆವರ್ ಎಂಡಿಂಗ್, ಅಂದರೆ ದಿನ ಏನಾದರೂ ಕಲಿಯೋದಿರುತ್ತೆ, ದಿನ ಏನಾದರೂ ಒಂದು ಹೊಸತನ ಇರುತ್ತೆ. ಅದೊಂಥರ ಗಾರ್ಡನಿಂಗ್ ಮಾಡ್ದಂಗೆ, ಕಳೆ ಕೀಳಬೇಕು, ಗೊಬ್ಬರ ಹಾಕಬೇಕು, ಆವಾಗಲೇ ಹೂ ಬಿಡೋದು, ಅದು ನಿರಂತರ, ಅದು ಯಾವತ್ತೂ ಮುಗಿಯಲ್ಲ. ನಾವು ಹೋದ್ಮೇಲೇ ಅದು ಮುಗಿಯುವಂಥದ್ದು, ಅದಕ್ಕೆ ಅರ್ಧಂಬರ್ಧ ಅಂತ ಹೇಳ್ತಾರೆ. ಆ್ಯಂಡ್ ನಮ್ಮ ಸರ್ ಹತ್ರ ಯಾಕೆ ಈ ಥರ ಹೆಸರಿಟ್ರಿ ಅಂತ ಕೇಳಿದ್ರೆ, ಅವರು ಫನ್ನಿಯಾಗಿ ನಾನು ಇನ್ನೂ ಅರ್ಧ ಸ್ಕ್ರಿಪ್ಟ್ ಆಗಿತ್ತು ಅದಕ್ಕೆ ಅರ್ಧಂಬರ್ಧ ಪ್ರೇಮಕಥೆ ಅಂತ ಇಟ್ಟೆ ಅಂತ ಹೇಳ್ತಾರೆ. ಅದು ಬಿಟ್ಟರೆ ಇನ್ನೂ ಇಂಪಾರ್ಟೆಂಟ್ ಆಗಿ ನೀವು ಬಂದು ಸಿನಿಮಾ ನೋಡಿದ್ರೇ ಅದು ಪರಿಪೂರ್ಣ ಆಗೋದು ಅಂತ, ನೀವಿದ್ದರೆ ನಮ್ಮ ಜೊತೆ ಅರ್ಧಂಬರ್ಧ ಪ್ರೇಮಕಥೆ ಪರಿಪೂರ್ಣ ಆಗುತ್ತೆ. ಸೊ ನಮ್ಮ ಸಿನಿಮಾ ನೋಡಿ, December 1st ರಿಲೀಸ್ ಆಗ್ತಾ ಇದೆ. ಸೊ ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ. ಯಾಕಂದರೆ ನಾನು ರಿಯಲ್ ಲೈಫಲ್ಲಿ ಯಾವಾಗಲೂ ನಗ್ನಾಗ್ತಾ ಇರ್ತೀನಿ, ಎಲ್ಲರ ಹತ್ರ ಮಾತಾಡ್ತಾ ಇರ್ತೀನಿ, ಆ್ಯಕ್ಟಿವ್ ಆಗಿರ್ತೀನಿ. ಬಟ್ ಅಲ್ಲಿ ಇವ್ರು ದಿವ್ಯಾ ಹುಡುಗನ ಅಂತ ಅನಿಸ್ಬೇಕು, ಅಂದರೆ ಭಾರಿ ಇರಿಟೇಟ್ ಆಗ್ತಿರ್ತಾಳೆ, ಸ್ವಲ್ಪ ಶಾರ್ಟ್ ಟೆಂಪರ್ಡ್ ಇರ್ತಾಳೆ. ನಾನು ಅಲ್ಲದೆ ಇರೋ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡಿದ್ದೀನಿ. ಆ್ಯಂಡ್ ಅರವಿಂದ್ ಅವರು ರಿಯಲ್ ಲೈಫಲ್ಲಿ ಸ್ವಲ್ಪ ಇಂಟ್ರೋವರ್ಟ್, ಬಟ್ ಅವರಲ್ಲಿ ತುಂಬ ಜೋವಿಯಲ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಅಂದರೆ ಈ ಥರ ಅರವಿಂದ್ ಈ ಥರನೂ ಇರ್ಬೋದು ಅನ್ನೋ ಥರ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಸೊ ನಾವಿಬ್ಬರು ಕಾಂಟ್ರಾಸ್ಟ್ ಪ್ಲೇ ಮಾಡ್ತಾ ಇದ್ದೀವಿ. ಆ್ಯಂಡ್ ಒಂದು ಬೇರೆಯೇ ಸ್ಟ್ಯಾಂಡ್ ಔಟ್ ಕತೆ ಆಗಿರೋದ್ರಿಂದ ನೀವು ಸಿನಿಮಾ ನೋಡಿದ್ರೆ ಐ ಥಿಂಕ್ ಸಿ ಊಟ ನೀವು ಅರವಿಂದ್ ಅವ್ರನ್ನ ಕೇಳಬೇಕಲ್ವಾ? ಬಟ್ ಸಮಟೈಮ್ಸ್ ಸೂನ್. ಯಾ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.